ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ವಿದ್ಯಾರ್ಥಿಗಳು ಭತ್ತ ತುಂಬುವ ಚೀಲಗಳಾಗದೆ ಭತ್ತ ಬೆಳೆಯೋ ಗದ್ದೆಗಳಾಗಬೇಕು ಒಟ್ಟಾರೆ ಎಲ್ಲರೂ ಓದ್ತೀವಿ ನಾನು ಓದ್ತೀನಿ ಹೀಗೆ ಜೀವನವನ್ನ ಕಳೆಯೋದಕ್ಕಿಂತ ಒಂದು ಮೌಲ್ಯಯುತವಾದ ಜೀವನವನ್ನ ಕಟ್ಟಿಕೊಳ್ಳಕ್ಕೆ ಶ್ರಮಿಸಿ ಸ್ನೇಹಿತರೆ ಇಂದಿನ ಉದ್ಯೋಗದ ಸುದ್ದಿ ನೇವಿ ಅಗ್ನಿವೀರನಲ್ಲಿ ಎರಡು ಹುದ್ದೆಗಳನ್ನು ಕರೆದಿದ್ದಾರೆ ಅಂದ್ರೆ ಎರಡು ತರದ ಎರಡು ಕ್ಯಾಟಗರಿನಲ್ಲಿ ಹುದ್ದೆಗಳನ್ನು ಕರೆದಿದ್ದಾರೆ ಎಸ್ಎಸ್ಆರ್ ಮತ್ತು ಎಂಆರ್ ಅಂತ ಹೇಳಿ ಎರಡು ಹುದ್ದೆಗಳನ್ನು ಕರೆದಿದ್ದಾರೆ ಆ ಹುದ್ದೆಗಳ ವಿವರಗಳನ್ನು ನಾನು ಇವತ್ತು ಸಂಪೂರ್ಣವಾಗಿ ನಿಮಗೆ ನೀಡ್ತೇನೆ ಹೇಗೆ ಅರ್ಜಿಯನ್ನು ಹಾಕೋದು ನೋಟಿಫಿಕೇಶನ್ ಗಳನ್ನು ಓಪನ್ ಮಾಡೋದು ಹೇಗೆ ಮಾಡೆಲ್ ಕ್ವೆಶ್ಚನ್ ಪೇಪರ್ ಗಳನ್ನು ತಗೊಳ್ಳೋದು ಹೇಗೆ ಅನ್ನ ಸಮಗ್ರವಾದ ಮಾಹಿತಿಗಳನ್ನು ನಿಮ್ಮ ಮುಂದೆ ನಾನು ಈಗ ಪ್ರಸ್ತುತಪಡಿಸುತ್ತೇನೆ ಸ್ನೇಹಿತರೆ ಯಾರು ಇದುವರೆಗೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಮೊದಲನೇ ಸಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ದೀರಾ ಅಂತ ಅನ್ಸಿದ್ರೆ ನೀವು ಕೂಡ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಇಲ್ಲಿ ಕೊಡ್ತಿರೋ ಮಾಹಿತಿಗಳು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ನಾಲ್ಕು ಜನಕ್ಕೆ ಸಹಾಯ ಆಗುತ್ತೆ ಈ ಸುದ್ದಿಗಳು ನಮ್ಮ ಸ್ನೇಹಿತರಿಗೆ ನನ್ನ ಸಹೋದರರಿಗೆ ನೆರೆಹೊರೆಯವರಿಗೆ ರಿಲೇಷನ್ಸ್ ಗಳಿಗೆ ಫ್ರೆಂಡ್ಸ್ ಗಳಿಗೆ ಕಸಿನ್ಸ್ ಗಳಿಗೆ ಅಂತ ಅನ್ಸಿದ್ರೆ ಈ ವಿಡಿಯೋ ಲಿಂಕ್ ಗಳನ್ನು ಶೇರ್ ಮಾಡಿ ಅವರ ಉದ್ಯೋಗಕ್ಕೆ ನೀವು ಕೂಡ ಸ್ವಲ್ಪ ಸಹಕಾರಿ ಆಗಿ ಸ್ನೇಹಿತರೆ ಮತ್ತೆಕ್ಕೆ ತಡ ಮಾಡೋದು ಇಂದಿನ ಉದ್ಯೋಗದ ಸುದ್ದಿಯನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ ಸ್ನೇಹಿತರೆ ಹಲವಾರು ವರ್ಷಗಳಿಂದ ಬಹಳಷ್ಟು ಆಸೆಗಳನ್ನು ಹೊತ್ತುಕೊಂಡಿದ್ದೀರಾ ಹುಡುಗರು ಇಟ್ಕೊಂಡಿರ್ತಾರೆ ಹುಡುಗಿರು ಕೂಡ ಇಟ್ಕೊಂಡಿರ್ತಾರೆ ನೇವಿನಲ್ಲಿ ಕೆಲಸ ಮಾಡಬೇಕು ಇಂಡಿಯನ್ ನೇವಿನಲ್ಲಿ ಕೆಲಸ ಮಾಡಬೇಕು ಅಂತ ಹಲವಾರು ಸಲ ನಾನು ಈ ನೇವಿಗಳು ಅಗ್ನಿವೀರಗಳ ಬಗ್ಗೆ ಅಗ್ನಿಪಥ್ ಬಗ್ಗೆ ಇಂಡಿಯನ್ ಫೋರ್ಸಸ್ ಗಳ ಬಗ್ಗೆ ಭಾರತೀಯ ಸೇನೆಗಳ ಬಗ್ಗೆ ಹಲವಾರು ಮಾಹಿತಿಗಳನ್ನು ಕೊಟ್ಟಿದ್ದೇನೆ ಸೋ ಹಿಂದೆಲ್ಲ ನಿಮಗೆ ಅರ್ಜಿಯನ್ನು ಹಾಕಲಿಕ್ಕೆ ಎಲಿಜಿಬಿಲಿಟಿ ಇಲ್ಲ ಈ ಸಂದರ್ಭ ನಿಮಗೆ ಸಮಯ ಕೂಡ ಬಂದಿದೆ ಅನ್ನೋರಿಗೆ ಈ ವಿಡಿಯೋ ಮೂಲಕ ಅನುಕೂಲ ಆಗುತ್ತೆ ಇಂದು ನೇಮಕಾತಿ ಇಲಾಖೆ ಬಂದು ಭಾರತೀಯ ನೌಕಾಪಡೆ ಇಂಡಿಯನ್ ನೇವಿ ಹುದ್ದೆಯ ಹೆಸರು ಅಗ್ನಿವೀರ ಹುದ್ದೆಗಳು ಎಸ್ಎಸ್ಆರ್ ಅಂಡ್ ಎಂಆರ್ ಅಂತ ಎರಡು ಹುದ್ದೆಗಳನ್ನು ಕರೆದಿದ್ದಾರೆ ಹುದ್ದೆಗಳ ಸಂಖ್ಯೆ ಒಟ್ಟು 1465 ಹುದ್ದೆಗಳನ್ನು ಕರೆದಿದ್ದಾರೆ ಸ್ನೇಹಿತರೆ ಅಗ್ನಿವೀರನಲ್ಲಿ ಎಸ್ಎಸ್ಆರ್ ಅಂಡ್ ಎಂಆರ್ ಅಂತ ಹೇಳಿ ಸುಮಾರು 1465 ಹುದ್ದೆಗಳನ್ನು ಕರೆದಿದ್ದಾರೆ ಇದಕ್ಕೇನು ಓದಿರಬೇಕು ಅಂತ ಹೇಳಿದ್ರೆ 10ನೇ ತರಗತಿ ಪಾಸ್ ಆಗಿರಬೇಕು ಎಸ್ಎಸ್ಎಲ್ಸಿ ಓದಿದ್ರೆ ಸಾಕು ನಂತರದಲ್ಲಿ ಪಿಯುಸಿ ಸೈನ್ಸ್ ಓದಿರಬೇಕು ಈ ಎರಡನ್ನ ನೀವು ಮಾಡಿದ್ರೆ ಖಂಡಿತವಾಗಿ ನಿಮ್ಮ ಬಹಳ ದಿನದ ಕನಸು ಈಡೇರಿಸುವ ಸಮಯ ಈಗ ಬಂದಿದೆ ಸ್ನೇಹಿತರೆ ಇದಕ್ಕೆ ಏನು ಓದಬೇಕು ಅಪ್ಲಿಕೇಶನ್ ಹೇಗೆ ಹಾಕಬೇಕು ನಿಮ್ಮ ಮೊಬೈಲ್ ಮೂಲಕನೇ ಹೇಗೆ ಹಾಕೋದು ಅನ್ನೋ ಸಮಗ್ರವಾದ ಮಾಹಿತಿಗಳನ್ನು ಕೊಡ್ತೇನೆ ವೆಬ್ಸೈಟ್ ಲಿಂಕ್ ಅನ್ನು ಹೇಳ್ತೀನಿ ಸ್ವಲ್ಪ ನೋಡಿ ಸ್ನೇಹಿತರೆ ನವೆಂಬರ್ 1 ರಿಂದ 2 ರೊಳಗಡೆ 30 ಏಪ್ರಿಲ್ 2006 ರೊಳಗಡೆ ನೀವು ಜನಿಸಿರಬೇಕು ಸ್ನೇಹಿತರೆ 2002 ರಿಂದ 30 ಏಪ್ರಿಲ್ 2006 ರೊಳಗಡೆ ಜನಿಸಿರಬೇಕು ಗೊಂದಲ ಮಾಡ್ಕೋಬೇಡಿ ಕನ್ಫ್ಯೂಷನ್ ಮಾಡ್ಕೋಬೇಡಿ ನೋಟಿಫಿಕೇಶನ್ ತೋರಿಸ್ತೇನೆ ಅದರಲ್ಲಿ ಇನ್ನೊಂದಿಷ್ಟು ಕಂಪ್ಲೀಟ್ ಡೀಟೇಲ್ ಆಗಿ ನಿಮಗೆ ಕೊಡ್ತಾರೆ ಅರ್ಜಿ ಸಲ್ಲಿಸೋ ವಿಧಾನ ಹೇಗೆ ಅಂದ್ರೆ ವೆಬ್ಸೈಟ್ ಪ್ರವೇಶಿಸಬೇಕು ಆನ್ಲೈನ್ ಮೂಲಕನೇ ಅಪ್ಲಿಕೇಶನ್ ಗಳನ್ನು ಹಾಕೊಳ್ಳಬೇಕು ಅರ್ಜಿ ಸಲ್ಲಿಸಲು ಪ್ರಾರಂಭವಾದ ದಿನಾಂಕ 29 ರಿಂದ ಅಪ್ಲಿಕೇಶನ್ ಓಪನ್ ಆಗುತ್ತೆ ಸೋ ಮತ್ತೆ ಈಗಲೇ ಕೂತ್ಕೊಂಡು ವಿಡಿಯೋ ನೋಡ್ಕೊಳ್ಬೇಡಿ ಅಪ್ಲಿಕೇಶನ್ ಓಪನ್ ಆಗೋ ಡೇಟ್ 29 ಮೇ 29 ರಿಂದ ಪ್ರಾರಂಭ ಆದ್ರೆ ಜೂನ್ 15 ರ ತನಕನೂ ಕೂಡ ಸಮಯಾವಕಾಶ ಇದೆ 29 ಮೇ 2023 ರಿಂದ 15 ಜೂನ್ 2023 ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಇದೆ ಸ್ನೇಹಿತರೆ ಹಾಗಿದ್ರೆ ಅಧಿಸೂಚನೆಗಾಗಿ ವೆಬ್ಸೈಟ್ ಅನ್ನು ಕ್ಲಿಕ್ ಮಾಡಬೇಕು ಅಗ್ನಿವೀರ್ ಎಂಆರ್ ಅಗ್ನಿವೀರ್ ಎಸ್ಎಸ್ಆರ್ ಎರಡು ಹುದ್ದೆಗಳನ್ನು ಕೊಟ್ಟಿದ್ದಾರೆ ಹಾಗಿದ್ರೆ ವೆಬ್ಸೈಟ್ ಏನು ಬರ್ಕೊಳ್ಳಿ ಸ್ನೇಹಿತರೆ www.joinindiannavy.gov.in ಮತ್ತೊಮ್ಮೆ ರಿಪೀಟ್ ಮಾಡ್ತೇನೆ www.joinindiannavy.gov.in ಈ ವೆಬ್ಸೈಟ್ಗೆ ಲಾಗಿನ್ ಆದ್ರೆ ಸಾಕು ನೀವು ಅಲ್ಲಿ ಸಂಪೂರ್ಣವಾದ ಮಾಹಿತಿ ನಿಮಗೆ ಸಿಗುತ್ತೆ ಹಾಗಿದ್ರೆ ವೆಬ್ಸೈಟ್ ಲಾಗಿನ್ ಆಗೋದು ಹೇಗೆ ಅಪ್ಲಿಕೇಶನ್ ಹೇಗೆ ಹಾಕೋದು ಅನ್ನೋದು ನಾನೀಗ ತೋರಿಸ್ಕೊಡ್ತೇನೆ ನೀವೀಗ ನಿಮ್ಮ ಮೊಬೈಲ್ನಲ್ಲಿರುವಂತಹ ಗೂಗಲ್ ಕ್ರೋಮ್ ಈ ವಿಡಿಯೋ ನೋಡಿದ್ದಂತರ ಮೊಬೈಲ್ನಲ್ಲಿರೋ ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡಿ ನೋಡಿ ಇದು ಗೂಗಲ್ ಕ್ರೋಮ್ ವೆಬ್ ಬ್ರೌಸರ್ ನಾನು ಇವಾಗ ಗೂಗಲ್ ಸರ್ಚ್ ಇಂಜಿನ್ ಅಲ್ಲಿ ಇದ್ದೀನಿ ಅಲ್ಲಿ ನೀವು ಟೈಪ್ ಮಾಡಿ ಜಾಯಿನ್ ಅಂತ ಟೈಪ್ ಮಾಡಿ ಮುಂದಿನದೆಲ್ಲ ಅದರಲ್ಲೇ ಬರುತ್ತೆ ನೋಡಿ ಸ್ನೇಹಿತರೆ ಈಗ ಬರ್ಕೊಳ್ಳಿ ನೀವು ಇದು ವೆಬ್ಸೈಟ್ ಡೀಟೇಲ್ಸ್ ನೋಡಿ ಇಲ್ಲಿ ದೊಡ್ಡದಾಗಿ ಕಾಣಿಸ್ತಾ ಇದೆ joinindiannavy.gov.in ಅಂತ ಹೇಳಿ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೋ ಇಲ್ಲಿ ನಿಮಗೆ ಭಾರತ ದೇಶದ ಭಾರತ ಸರ್ಕಾರದ ಜಾಯಿನ್ ಇಂಡಿಯನ್ ನೇವಿ ಗವರ್ನಮೆಂಟ್ ಆಫ್ ಇಂಡಿಯಾ ವೆಬ್ಸೈಟ್ ಅಫಿಷಿಯಲ್ ವೆಬ್ಸೈಟ್ ಅಧಿಕೃತವಾದಂತಹ ವೆಬ್ಸೈಟ್ಗೆ ನಾವು ಬರ್ತೀವಿ ಸೋ ಇದ್ರ ಮೇಲೆ ಸಿಂಗಲ್ ಕ್ಲಿಕ್ ಮಾಡ್ತಾ ಇದ್ದೀನಿ ನಾನು ಇವಾಗ ಸೋ ನೋಡಿ ಈಗ ಡೈರೆಕ್ಟ್ ಆಗಿ ನಾವು ಹೋಮ್ ಅಬೌಟ್ ನೇವಿ ಅದರ ಬಗ್ಗೆ ನೇವಿಯ ಸಮಗ್ರವಾದಂತಹ ಫೋಟೋ ಡೀಟೇಲ್ಸ್ಗಳನ್ನು ನೀವು ಇಲ್ಲಿ ನೋಡ್ಬೋದು ಯಾರಿಗೆ ತಾನೇ ಆಸೆ ಆಗಲ್ಲ ಈ ಫೋಟೋಸ್ಗಳನ್ನು ನೋಡ್ತಾ ಇದ್ರೆ ನಾನು ಕೂಡ ನೇವಿನಲ್ಲಿ ಕೆಲಸ ಮಾಡಬೇಕು ಆರ್ಮಿನಲ್ಲಿ ಕೆಲಸ ಮಾಡಬೇಕು ಅಂತ ಅನ್ಸುತ್ತೆ ಒಮ್ಮೆ ಈ ಸಮಗ್ರವಾದಂಥ ವೆಬ್ಸೈಟನ್ನು ಎಲ್ಲ ಮಾಹಿತಿಗಳನ್ನು ಒಮ್ಮೆ ಪಡ್ಕೊಳ್ಳಿ ಸ್ನೇಹಿತರೆ ನೋಡ್ಕೊಳ್ಳಿ ಒಂದ್ಸಲ
ಅಗ್ನಿಪತ್ ಸ್ಕೀಮ್ ಏನಿದೆ, ಅಗ್ನಿವೀರ್ ಏನಿದೆ, ಕರೆಂಟ್ ಇವೆಂಟ್ಸ್ ಏನಿದೆ, ಮಾಡೆಲ್ ಕ್ವಶನ್ ಪೇಪರ್ಗಳೇನಿದೆ ನೋಡಿ, ಯೂಟ್ಯೂಬ್ ಚಾನಲ್ ಲಿಂಕ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಒಂದ್ಸಲಿ ನೋಡ್ಕೊಳ್ಳಿ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಜಾಯಿನ್ ಆ್ಯಸ್ ಅಗ್ನಿವೀರ್ ಅಂತ ಹೇಳಿ. ಸ್ನೇಹಿತರೆ ನೀವು ಇಲ್ಲಿ ನೋಡಬಹುದು, ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಜಾಯಿನ್ ಆ್ಯಸ್ ಅಗ್ನಿವೀರ್ ಅಂತ ಇದೆ. ಇದ್ರ ಮೇಲೆ ಸಿಂಗಲ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈಗ ನಿಮಗೆ ಅದ್ರ ಮೇಲೆ ಸಿಂಗಲ್ ಕ್ಲಿಕ್ ಮಾಡ್ತಾ ನೋಡಿ ಮತ್ತೊಮ್ಮೆ ತೋರಿಸ್ತೇನೆ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಹಾಂ ಜಾಯಿನ್ ಆ್ಯಸ್ ಅಗ್ನಿವೀರ್ ಕಾಣಿಸ್ತಾ ಇದೆ ಅನ್ಕೊಳ್ತೀನಿ ಸ್ನೇಹಿತರೆ ನಿಮಗೆ ಇಲ್ಲಿ. ಹಾಂ ಇದ್ರ ಮೇಲೆ ಸಿಂಗಲ್ ಕ್ಲಿಕ್ ಮಾಡ್ಕೊಳ್ಳಿ. ಸಿಂಗಲ್ ಕ್ಲಿಕ್ ಮಾಡ್ತಾ ಇದ್ದಂಗೆ ನೋಡಿ ಇಲ್ಲಿ ಬರುತ್ತೆ ಸೆಲೆಕ್ಷನ್ ಪ್ರೊಸೀಜರ್ ಅಂತ ಇದೆ, ಇನ್ಸ್ಟ್ರಕ್ಷನ್ ಫಾರ್ ರಿಟರ್ನ್ ಎಕ್ಸಾಮಿನೇಷನ್. ಸೊ ಈ ರಿಟರ್ನ್ ಎಕ್ಸಾಮಿನೇಷನ್ಗೆ ಇನ್ಸ್ಟ್ರಕ್ಷನ್ಗಳನ್ನ ಕೊಟ್ಟಿದ್ದಾರೆ, ಇಲ್ಲಿ ವೀಡಿಯೋಸ್ಗಳು ಕೊಟ್ಟಿದ್ದಾರೆ ಒಮ್ಮೆ ಫಿಸಿಕಲ್ ಫಿಟ್ನೆಸ್ ಸೆಲೆಕ್ಷನ್ ಹೇಗಿರುತ್ತೆ ಅಂತ ಅದೇ ತರ ಇನ್ನೊಂದು ವಿಡಿಯೋ ಇದೆ, ಇದನ್ನು ಒಮ್ಮೆ ನೋಡಿ ಫ್ರೀ ಇದ್ರೆ ನೀವು. ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಫಾರ್ ವುಮೆನ್ ಅದು ಮೆನ್ನಿಗೆ ಇದು ವಾರ್ಮಿಂಗ್ ಅಪ್ ವಿಡಿಯೋಸ್ ತೋರಿಸ್ತಾ ಇದೆ, ನೀವು ಫ್ರೀ ಇದ್ದಾಗ ಇದನ್ನೆಲ್ಲ ನೋಡ್ಕೊಳ್ಳಿ ಸ್ನೇಹಿತರೆ. ಹಾಗಿದ್ರೆ ನಾವೀಗ ಡೈರೆಕ್ಟಾಗಿ ಇನ್ಸ್ಟ್ರಕ್ಷನ್ ಫಾರ್ ರಿಟರ್ನ್ ಎಕ್ಸಾಮಿನೇಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ ರಿಟರ್ನ್ ಎಕ್ಸಾಮಿನೇಷನ್ ಇನ್ಸ್ಟ್ರಕ್ಷನ್ ಇಲ್ಲಿ ತೋರಿಸ್ತಾ ಇದೆ, ಅಗ್ನಿವೀರ್ ಎಸ್ ಆರ್ ಅಂತ ಹೇಳಿ, ಅಗ್ನಿವೀರ್ ಎಂ ಆರ್ ಅಂತ ಇದೆ. ಎರಡು ಥರದಂತಹ ಹುದ್ದೆಗಳಿದೆ. ಸೊ ಎಸ್ ಎಸ್ ಆರ್ಗೇನು ಎಂ ಆರ್ಗೇನು ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಅಗ್ನಿವೀರ್ ರಿಟರ್ನ್ ಎಕ್ಸಾಮಿನೇಷನ್ ಸಿಲೆಬಸ್ ಇದೆ ಎಸ್ ಎಸ್ ಆರ್ಗೆ. ನನಗೆ ಎಸ್ ಎಸ್ ಆರ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ಒಂದು PDF ಓಪನ್ ಆಗುತ್ತೆ. ನೋಡಿ ಸೀನಿಯರ್ ಸೆಕೆಂಡ್ರಿ ರಿಕ್ರೂಟ್ಸ್ ಅಂತ ಇದೆ. ಸೊ ಇಲ್ಲಿ ಸಮಗ್ರವಾದ ಮಾಹಿತಿಗಳನ್ನು ಕೊಟ್ಟಿದ್ದಾರೆ, ಸೈನ್ಸ್ ಏನು, ಮ್ಯಾಥಮೆಟಿಕ್ಸ್ ಏನು, ಇಂಗ್ಲೀಷ್ ಏನು, ಜನರಲ್ ಅವೇರ್ನೆಸ್ ಏನಿರಬೇಕು ಅನ್ನೋದಂಥ ಸಂಪೂರ್ಣವಾದ ಮಾಹಿತಿಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದನ್ನೊಮ್ಮೆ ನೋಡ್ಕೊಳ್ಳಿ. ಇದು ಎಸ್ ಎಸ್ ಆರ್ಗೆ. ಎಸ್ ಎಸ್ ಆರ್ ಅಂತ ಹೇಳಿದ್ರೆ ಸೀನಿಯರ್ ಸೆಕೆಂಡ್ರಿ ರಿಕ್ರೂಟ್ಸ್ ಅಂತ ಹೇಳಿ. ಸೊ ಅದ್ರ ಕೆಳಗಡೆ ನೀವು ನೋಡ್ಬೋದು ಅಗ್ನಿವೀರ್ ಎಂ ಆರ್ ಅಂತ ಕೊಟ್ಟಿದ್ದಾರೆ. ರಿಟರ್ನ್ ಎಕ್ಸಾಮ್ ಕಂಡಕ್ಷನ್ ಬಗ್ಗೆ ಮಾಹಿತಿ ಇದೆ ಇಲ್ಲಿ, ಅಗ್ನಿವೀರ್ ಎಂ ಆರ್ ರಿಟರ್ನ್ ಎಕ್ಸಾಮಿನೇಷನ್ ಸಿಲೆಬಸ್ ಅಂತ ಇದೆ. ಸೊ ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ ಈಗ ಸಿಲೆಬಸ್ ಬರ್ತಾ ಇದೆ. ಮೆಟ್ರಿಕ್ ಎಂ ಆರ್ ಅಂದರೆ ಮೆಟ್ರಿಕ್ ರಿಕ್ರೂಪ್ಮೆಂಟ್ಸ್, ಅದರೊಳಗಿನ ಸೆಲೆಕ್ಷನ್ ಇದು. ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಏನಿರಬೇಕು, ಜನರಲ್ ಅವೇರ್ನೆಸ್ ಏನಿರಬೇಕು ಅನ್ನೋ ಸಮಗ್ರವಾದ ಮಾಹಿತಿಗಳನ್ನು ಸ್ನೇಹಿತರ ಇಲ್ಲಿ ಕೊಟ್ಟಿದ್ದಾರೆ. ಎಸ್ ಎಸ್ ಆರ್ಗೆ ಈ ಸಿಲೆಬಸ್ ಇದೆ, ಎಂ ಆರ್ಗೆ ಈ ಸಿಲೆಬಸ್ಸನ್ನು ನಾವು ನೋಡ್ಬೋದು ಮೆಟ್ರಿಕ್ ರಿಕ್ರೂಟ್ಸ್ಗೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ನಾವೀಗ ಇನ್ಸ್ಟ್ರಕ್ಷನ್ ಪೇಜಲ್ಲಿದ್ವಿ. ಇನ್ಸ್ಟ್ರಕ್ಷನ್ನಲ್ಲಿ ಅಗ್ನಿವೀರ್ ಎಸ್ ಎಸ್ ಆರ್ ಇದೆ, ಅಗ್ನಿವೀರ್ ಎಂ ಆರ್ ಅಂತ ಎರಡನ್ನು ಕೊಟ್ಟಿದ್ರು. ಅದರ ಕೆಳಗಡೆ ನೋಡಿ ಅಗ್ನಿವೀರ್ ಎಸ್ ಎಸ್ ಆರ್ ಮಾಡೆಲ್ ಕ್ವಶನ್ ಪೇಪರ್ಸ್ಗಳನ್ನು ಕೊಟ್ಟಿದ್ದಾರೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೋಡಿ ಮತ್ತೆ ಆ ಮಾಡೆಲ್ ಕ್ವಶನ್ ಪೇಪರ್ಗಳ ಪ್ಯಾಟರ್ನ್ ಓಪನ್ ಆಗುತ್ತೆ. ನೀವು ಗಮನಿಸ್ಬೋದು ಸ್ನೇಹಿತರ, ಹಳೆಯ ಎಕ್ಸಾಮಿನೇಷನ್ನ ಪ್ಯಾಟರ್ನ್ ಇದು. ನೋಡಿ ಇಲ್ಲಿ ಸ್ಕ್ರಾಲ್ ಮಾಡ್ತಾ ಹೋದಷ್ಟು ಹಳೆಯ ಎಕ್ಸಾಮಿನೇಷನ್ ಪ್ಯಾಟರ್ನ್ಗಳೆಲ್ಲ ಇಲ್ಲಿದೆ. ಇದು ಎಸ್ ಎಸ್ ಆರ್ದಾದರೆ ಹಾಗೆ ಎಂ ಆರ್ದು ಕೂಡ ಇದೆ. ಅಗ್ನಿವೀರ್ ಎಂ ಆರ್ ಸ್ಯಾಂಪಲ್ ಕ್ವಶನ್ ಪೇಪರ್ಸ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಈಗ ನಾವು ನೋಡ್ತಿದ್ವಿ ಎಂ ಆರಿನ ಪ್ಯಾಟರ್ನ್ಸ್ ಇದು. ಸೊ ನೋಡಿ ಸಿಲೆಬಸ್ ಇದೆ, ಮಾಡೆಲ್ ಕ್ವಶನ್ ಪೇಪರ್ಸ್, ಇದನ್ನೆಲ್ಲ ನೀವು ನೋಡ್ಕೊಳ್ಬೋದು ವೆಬ್ಸೈಟ್ ಮೂಲಕ ನೋಡ್ಬೋದು ಸ್ನೇಹಿತರೆ. ನಾವೀಗ ಮತ್ತೆ ವಾಪಸ್ ಬಂದಿದ್ದೀವಿ ಅಗ್ನಿವೀರ್ ವೆಬ್ಸೈಟ್ಗೆ ಸ್ನೇಹಿತರೆ. ಹಾಗಿದ್ರೆ ಈಗ ನಿಮಗೆ ಇನ್ಸ್ಟ್ರಕ್ಷನ್ ಏನೋ ಗೊತ್ತಾಯಿತು, ಅಪ್ಲಿಕೇಶನ್ ಹೇಗೆ ಹಾಕೋದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಕ್ಯಾಂಡಿಡೇಟ್ಸ್ ಲಾಗಿನ್ ಅಂತ ನೀವು ಆಲ್ರೆಡಿ ಲಾಗಿನ್ ಇದ್ದರೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ರಿಜಿಸ್ಟರ್ ಮಾಡಿಕೊಂಡು. ನ್ಯೂ ರಿಜಿಸ್ಟ್ರೇಷನ್ ನ್ಯೂ ಯೂಸರ್ ಆದರೆ ಇಲ್ಲಿ ರಿಜಿಸ್ಟರ್ ಅಂತ ಕೊಟ್ಟಿದ್ದಾರೆ, ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಸ್ನೇಹಿತರೆ. ಈ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಇಲ್ಲಿ ಕೊಡ್ತಾ ಇದೆ ರಿಜಿಸ್ಟರ್ಡ್ ವಿತ್ ಆಧಾರ್ ನಂಬರ್ ವಿತೌಟ್ ಆಧಾರ್ ನಂಬರ್. ಸೊ ಆಧಾರ್ ಕಾರ್ಡ್ ಇದ್ದರೆ ನೀವೇನು ಚಿಂತೆ ಮಾಡಬೇಡಿ, ಆಧಾರ್ ರಿಜಿಸ್ಟರ್ ನಂಬರ್ ಕೊಡಿ, ವರ್ಚುವಲ್ ಐ ಡಿ ಆಧಾರ್ ಕಾರ್ಡ್ ನಂಬರ್ ಟೈಪ್ ಮಾಡಿ, ಮೊಬೈಲ್ ನಂಬರ್ ಹಾಕಿ, ಅಗ್ರಿಮೆಂಟ್ ಸೆಲೆಕ್ಷನ್ ಮಾಡಿಕೊಂಡು ಈ ಇಮೇಜನ್ನ ಇಲ್ಲಿ ಟೈಪ್ ಮಾಡಿ ಸೆಂಡ್ OTP ಅಂತ ಕೊಡಿ. ನಿಮ್ಮ ಮೊಬೈಲ್ಗೆ OTP ಬರುತ್ತೆ. OTP ಹಾಕ್ತಾ ಇದ್ದಂಗೆನೆ ನಿಮಗೆ ಅಪ್ಲಿಕೇಶನ್ ಪಾರ್ಟ್ ಓಪನ್ ಆಗುತ್ತೆ. Part 1, 2, 3 ಇರುತ್ತೆ. ಸೊ Part 1ನಲ್ಲಿ ಏನಿದೆ ಅದನ್ನು ನೋಡ್ಕೊಳ್ಳಿ, ಅಪ್ಲಿಕೇಶನ್ಸ್ಗಳನ್ನು ಹಾಕ್ಕೊಳ್ಬೋದು ಸ್ನೇಹಿತರೆ. ಸೊ ಇದು ಇಂಡಿಯನ್ ನೇವಿ ವೆಬ್ಸೈಟ್, ನಾವೀಗ ನೋಡ್ತಾ ಇದ್ದೀವಿ ಮೆನು ಹೋಗೋಣ. ನೋಡಿ ಇದು INS ವಿಕ್ರಮಾದಿತ್ಯ ಶಿಪ್, ಇದು ಅಗ್ನಿಪಥ್ ಅಗ್ನಿವೀರ್ನಲ್ಲಿ ಹಾರಾಡ್ತಾ ಇರುವಂಥ
ಯುದ್ಧ ವಿಮಾನಗಳನ್ನು ಕೂಡ ನೀವಲ್ಲಿ ನೋಡಬಹುದು. ಇದು ಯುದ್ಧ ಹಡಗು, ಅಲ್ಲಿ ಮೇಲೆ ಹಾರ್ತಿರುವಂಥದ್ದು ಯುದ್ಧ ವಿಮಾನಗಳು. ಸ್ನೇಹಿತರೆ, ಇದೊಂದು ಅವಕಾಶವನ್ನು ನೀವು ಸರಿಯಾಗಿ ಸದುಪಯೋಗ ಪಡಿಸ್ಕೊಂಡು ಅಪ್ಲಿಕೇಶನ್ ಹಾಕಿ ಮತ್ತೊಮ್ಮೆ ನಾನು ನಿಮಗೆ ತೋರಿಸ್ತೀನಿ. ಗೂಗಲ್ ಸರ್ಚ್ ಇಂಜಿನಿಗೆ ಬರಬೇಕು, ಅಲ್ಲಿ ಜಾಯಿನ್ ಅಂತ ಕೊಟ್ಟರೆ ಇಂಡಿಯನ್ ನೇವಿ ಬರುತ್ತೆ, ಸಿಂಗಲ್ ಕ್ಲಿಕ್ ಮಾಡಬೇಕು. ನಂತರದಲ್ಲಿ ಜಾಯಿನ್ ಇಂಡಿಯನ್ ನೇವಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ತಿದ್ದಂಗೆ ಡೈರೆಕ್ಟ್ ನಮಗೆ ಹೋಮ್ ಪೇಜ್ ಅಪಿಯರ್ ಆಗುತ್ತೆ. ಸೊ ಇಲ್ಲಿ ಜಾಯಿನ್ ಆ್ಯಸ್ ಅಗ್ನಿವೀರ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಗ್ನಿವೀರ್ ಕ್ಲಿಕ್ ಮಾಡ್ತಾ ಇದ್ದಂಗೆ ಇಲ್ಲಿ ಕೊಟ್ಟಿದ್ದಾರೆ ಇನ್ಸ್ಟ್ರಕ್ಷನ್ ಫಾರ್ ರಿಟರ್ನ್ ಎಕ್ಸಾಮಿನೇಷನ್, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರದಲ್ಲಿ ನಿಮಗೆ ಇನ್ಸ್ಟ್ರಕ್ಷನ್ ಹೇಳುತ್ತೆ, ಇಲ್ಲಿ ನೋಡಿ ಕೊಟ್ಟಿದ್ದಾರೆ. ಅಗ್ನಿವೀರ್ ಎಸ್ ಆರ್ಗೆ ಬೇರೆ ಇದೆ, ಅಗ್ನಿವೀರ್ ಎಸ್ ಆರ್ಗೆ ಈ ಲಿಂಕು, ಅಗ್ನಿವೀರ್ ಎಮ್ ಆರ್ಗೆ ಕೆಳಗಡೆ ನೀವು ನೋಡ್ತಿರುವಂಥ ಈ ಲಿಂಕು, ಇದನ್ನು ಬಳಸ್ಕೊಂಡು ನೀವು ಅಪ್ಲಿಕೇಶನ್ ಹಾಕ್ಬೋದು, ಮತ್ತು ರಿಟರ್ನ್ ಎಕ್ಸಾಮಿನೇಷನ್ ಪ್ಯಾಟರ್ನ್ ತಿಳ್ಕೊಳ್ಬೋದು, ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ತಿಳ್ಕೊಳ್ಬೋದು ಸ್ನೇಹಿತರ. ಸೊ ಇವತ್ತಿನ ಉದ್ಯೋಗದ ಸುದ್ದಿ ನಿಮಗೆ ಇಷ್ಟ ಆಗಿದರೆ, ನನ್ನ ವಿಡಿಯೋ ಮಾಹಿತಿಗಳು ನಿಮಗೆ ಸಂಪೂರ್ಣವಾಗಿ ಇಷ್ಟ ಆಗಿದರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಒತ್ತೋದ್ರ ಮೂಲಕ ನೋಟಿಫಿಕೇಷನ್ಗಳನ್ನು ಆನ್ ಮಾಡ್ಕೊಳ್ಳಿ. 4 ಜನಕ್ಕೆ ಸಹಾಯ ಆಗುತ್ತೆ ಅನ್ನೋದ್ರೆ ಈ ವಿಡಿಯೋ ಲಿಂಕ್ಗಳನ್ನು ದಯಮಾಡಿ ಸ್ನೇಹಿತರೆ ಎಲ್ಲ ಹಳ್ಳಿ ಹಳ್ಳಿಗೂ ಮೂಲೆ ಮೂಲೆಗಳಿಗೂ ನಗರ ಪ್ರದೇಶಗಳಿಗೂ ಇದನ್ನು ತಲುಪಿಸ್ಬೇಕಾಗಿ ನಿಮ್ಮ ಹತ್ರ ವಿನಂತಿಸ್ಕೊಳ್ತೇನೆ ಸ್ನೇಹಿತರೆ. ನಾಳೆ ನಾನು ಮತ್ತೊಂದು ಉದ್ಯೋಗದ ಸುದ್ದಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲ ನಿಭವಂತು. ಶುಭವಾಗಲಿ ಸ್ನೇಹಿತರೆ, ಶುಭ ದಿನ, ನಮಸ್ಕಾರ.